ಮೈಸೂರಿನ ಕಲಾವಿದ ದೇವಾನಂದರಾವ್ ಪ್ರಸಾದ್ ಕೊರೋನಾಗೆ ಜನಪದ ಶೈಲಿಯಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಕೊರೋನಾದ ಜಾಗೃತಿ ಗೀತೆ ಅದ್ಭುತವಾಗಿ ಮೂಡಿ ಬಂದಿದ್ದು, ಇಡೀ ಜನಪದ ಗೀತೆಯಲ್ಲಿ ಕೊರೋನಾ ಬಗ್ಗೆ ಎಚ್ಚರ ವಹಿಸಲು ಸೂಚನೆ ನೀಡಿರುವ ಗಾಯಕ ಅನುಸರಿಸಬೇಕಾದ ಕ್ರಮಗಳನ್ನೇ ಗೀತೆಯ ಸಾಲುಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಹಲವು ಸಾಮಾಜಿಕ ಕಳಕಳಿಯ ಗೀತೆಗಳನ್ನು ರಚಿಸಿರುವ ದೇವಾನಂದ್ ಇದೀಗ ಕೊರೋನಾ ಗೀತೆ ರಚಿಸಿ ಹಾಡಿದ್ದು, ಜನಪದ ಗೀತೆಗೆ ತಮಟೆಯ ಮ್ಯೂಸಿಕ್ ಸಹ ಸೇರಿಸಲಾಗಿದೆ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದ್ದು, ಉತ್ತಮವಾದ ಗೀತೆ ಎಂದು ಸ್ನೇಹಿತರು ಹಾಗೂ ಸಾರ್ವಜನಿಕರಿಂದ ಪ್ರಶಂಸೆ ಕೂಡ ವ್ಯಕ್ತವಾಗ್ತದೆ. ಅಣ್ಣ ಅರಿಯಬೇಕಣ್ಣ, ಜಾಗೃತರಾಗಬೇಕಣ್ಣ.